ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಶೀತಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫೌಂಡೇಶನ್ ಅಪ್ಲಿಕೇಶನ್ ಟೆಕ್ನಿಕ್ ನ ಟ್ರೈ ಮಾಡ್ತಾ ಇದ್ದೀನಿ ಇದೊಂದು ಹೊಸ ಟೆಕ್ನಿಕ್ ಅಂದ್ರೆ ನನಗೆ ಹೊಸದು ಮೊದಲಿತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಇತ್ತೀಚೆಗಷ್ಟೇ ನೋಡ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೀನಿ ಸೋ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಜೊತೆಲೂ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಫೌಂಡೇಶನ್ ನ ನಿಮ್ಮ ಬೆರಳಲ್ಲಿ ಬ್ಲೆಂಡ್ ಮಾಡ್ಕೊಂಡಿರಬಹುದು ಒಂದು ಫೌಂಡೇಶನ್ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ಕೊಂಡಿರಬಹುದು ಇಲ್ಲ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಅಪ್ಲೈ ಮಾಡ್ಕೊಂಡಿರಬಹುದು ಆದ್ರೆ ಈ ಟೆಕ್ನಿಕ್ ಅಲ್ಲಿ ಏನಂದ್ರೆ ಈ ತರ ಒಂದು ಪೌಡರ್ ಪಫ್ ಅಲ್ಲಿ ನಾವು ಫೌಂಡೇಶನ್ ನ ಅಪ್ಲೈ ಮಾಡ್ಕೊತೀವಿ ಅಂಡ್ ಒಂದು ಫ್ಲಾಲೆಸ್ ಫಿನಿಶ್ ಕೊಡುತ್ತೆ ಅಂತ ಅವರು ಹೇಳ್ತಾರೆ ಹಾಗಾಗಿ ಟ್ರೈ ಮಾಡೋಣ ನನಗಂತೂ ಇದು ವರ್ಕ್ ಆಗಬೇಕು ಅಂತ ತುಂಬಾನೇ ಆಸೆ ಇದೆ ಯಾಕಂದ್ರೆ ಕಣ್ಣು ಕೆಳಗೆಲ್ಲ ನೀಟಾಗಿ ಅಪ್ಲೈ ಆಗುತ್ತೆ ವರ್ಕ್ ಆದ್ರೆ ಮಾತ್ರ ಫೌಂಡೇಶನ್ ಅಂಡ್ ಇಲ್ಲಿ ಮೂಗಿನ ಸುತ್ತ ಅಪ್ಲೈ ಆಗುತ್ತೆ ಚೆನ್ನಾಗಿ ಹಾಗೆ ತುಂಬಾನೇ ಜೆಂಟಲ್ ಆಗಿದೆ ತ್ವಚೆ ಮೇಲೆ ಸಕ್ಕ ಸಾಫ್ಟ್ ಆಗಿದೆ ಅಂಡ್ ಇದೊಂದು ಅಫೋರ್ಡಬಲ್ ಪೌಡರ್ ಪಫ್ ಕೂಡ ಹೌದು ಅಮೆಜಾನ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 190 ಆರ್ 200 ರೂಪೀಸ್ ಒಳಗೇನೆ ನಿಮಗೆ ಈ ತರದ ಎರಡು ಪೌಡರ್ ಪಫ್ ಗಳು ಸಿಗುತ್ತೆ ಸೊ ತುಂಬಾನೇ ಕಡಿಮೆ ಬೆಲೆದು ಕೂಡ ಹೌದು ಸೊ ನೋಡೋಣ ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂತ ಆಲ್ ರೈಟ್ ನನ್ನ ಪೌಡರ್ ಪಫ್ ಫೌಂಡೇಶನ್ ಅಂಡ್ ಸ್ಕಿನ್ ಎಲ್ಲ ರೆಡಿ ಇದೆ ಸ್ಕಿನ್ ಪ್ರೆಪ್ ಮಾಡಿದ್ದೀನಿ ನಾನು ಅಂದ್ರೆ ಮುಖ ತೊಳೆದ್ಬಿಟ್ಟು ಮಾಯಿಶ್ಚರೈಸರ್ ಒಂದೇ ಅಪ್ಲೈ ಮಾಡಿರೋದು ಅದರ ಮೇಲೆ ನಾನು ಪ್ರೈಮರ್ ನ ಅಪ್ಲೈ ಮಾಡಿಲ್ಲ ಯಾಕಂದ್ರೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಹೇಳಿದ್ದಾರೆ ಒಂದು ಫ್ಲಾಲೆಸ್ ಫಿನಿಶ್ ಕೊಡುತ್ತೆ ಈ ಮೆಥಡ್ ಅಂತ ಸೊ ಹಾಗಾಗಿ ನಾನು ಪ್ರೈಮರ್ ನ ಅಪ್ಲೈ ಮಾಡಿಬಿಟ್ರೆ ಪೋರ್ಸ್ ಎಲ್ಲ ಬ್ಲರ್ ಔಟ್ ಆಗಿಬಿಡುತ್ತೆ ಒಂದು ಸ್ಮೂತ್ ಕ್ಯಾನ್ವಾಸ್ ಬಂದ್ಬಿಡುತ್ತೆ ಅದರ ಪಡಿಗದೆ ಹಾಗಾಗಿ ಪ್ರೈಮರ್ ನ ಸ್ಕಿಪ್ ಮಾಡಿದ್ದೀನಿ ಡೈರೆಕ್ಟ್ ಆಗಿ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನಾನು ಇವತ್ತು ಯೂಸ್ ಮಾಡ್ತಾ ಇರುವಂತ ಫೌಂಡೇಶನ್ ಬಂದು ಬ್ಲೂ ಹೆವೆನ್ ಹೈಪರ್ ಮ್ಯಾಟ್ ಫೌಂಡೇಶನ್ ಇದರಲ್ಲಿ ನನ್ನ ಶೇಡ್ ಕ್ಯಾರಮೆಲ್ ಮೊದಲಿಗೆ ಕೈ ಮೇಲೆ ಫೌಂಡೇಶನ್ ತಗೋತಾ ಇದ್ದೀನಿ ಆಲ್ ರೈಟ್ ಈಗ ಇದನ್ನ ಡಾಟ್ ಡಾಟ್ ತರ ಮುಖದ ಮೇಲೆ ಅಪ್ಲೈ ಮಾಡ್ಕೋತೀನಿ ಫಸ್ಟ್ ಒನ್ ಸೈಡ್ ಅಷ್ಟೇ ಅಪ್ಲೈ ಮಾಡ್ಕೋತೀನಿ ನೋಡೋಣ ಹೇಗೆ ಬ್ಲೆಂಡ್ ಆಗುತ್ತೆ ಅಂತ ಆಲ್ರೈಟ್ ಸೊ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ ಇವಾಗ ಇದನ್ನ ಬ್ಲೆಂಡ್ ಮಾಡಬೇಕು ನಾನು ಪೌಡರ್ ಪಫ್ ನ ಹಸಿ ಮಾಡಿಲ್ಲ ಹಾಗೆ ಡ್ರೈ ಪೌಡರ್ ಪಫ್ ನೇ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲೆಂಡ್ ಮಾಡೋಣ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂಡ್ ಅಪ್ಲಿಕೇಶನ್ ಕೂಡ ತುಂಬಾನೇ ಈಸಿ ಆಗಿದೆ ಬೇಗ ಬ್ಲೆಂಡ್ ಕೂಡ ಆಗೋಯ್ತು ಬ್ಯೂಟಿ ಬ್ಲೆಂಡರ್ ಕಂಪೇರ್ ಮಾಡಿದ್ರೆ ಸಖತ್ ಎಫರ್ಟ್ಲೆಸ್ ಆಗಿ ಬ್ಲೆಂಡ್ ಆಯ್ತು ಅಂಡ್ ಫಿನಿಶ್ ಆಕ್ಚುಲಿ ಚೆನ್ನಾಗಿದೆ ಈ ತರ ಡ್ರ್ಯಾಗ್ ಮಾಡಿದ್ರೆ ಸ್ವಲ್ಪ ಸ್ಟ್ರೀಕ್ಸ್ ಮೂಡುತ್ತೆ ಮೇ ಬಿ ಪೌಡರ್ ಪಫ್ ದು ಫಾಲ್ಟ್ ಇರ್ಬೋದು ಅಥವಾ ನಾನು ಹಸಿ ಮಾಡಿಲ್ಲಲ್ಲ ಅದು ಮೇ ಬಿ ರೀಸನ್ ಇರ್ಬೋದು ಗೊತ್ತಿಲ್ಲ ಆದ್ರೆ ತುಂಬಾ ಜನ ಹಸಿ ಮಾಡ್ದಲೇನೆ ಯೂಸ್ ಮಾಡ್ತಿದ್ರು ಹಾಗಾಗಿ ಎರಡನ್ನೂ ಒಂದ್ಸತಿ ಟ್ರೈ ಮಾಡೋಣ ಅಂತ ಮೊದಲನೇ ವಿಡಿಯೋದಲ್ಲಿ ನಾನು ಹಸಿ ಮಾಡ್ದಲೇನೆ ಅಪ್ಲೈ ಮಾಡ್ತಾ ಇದ್ದೀನಿ ಫೌಂಡೇಶನ್ ನ ಅಂಡ್ ಕಣ್ ಕೆಳಗೂ ಕೂಡ ತುಂಬಾ ನೀಟಾಗಿ ಅಪ್ಲೈ ಆಯ್ತು ಸೋ ಫಾರ್ ನನಗೆ ಆಕ್ಚುಲಿ ಇಷ್ಟ ಆಯ್ತು ಟೆಕ್ನಿಕ್ ಇದು ಅಂಡ್ ತುಂಬಾ ಪ್ರಾಡಕ್ಟ್ ನ ಅಬ್ಸರ್ವ್ ಕೂಡ ಮಾಡಿಲ್ಲ ಇದು ನೀವು ನೋಡ್ಬೋದು ಅದೇ ಬ್ಯೂಟಿ ಬ್ಲೆಂಡರ್ ಆಗಿದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಿತ್ತು ಇವನ್ ಒಂದು ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್ ಕೂಡ ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡ್ಕೊಳತ್ತೆ ನೀವು ನೋಡಿರ್ತೀರಾ ಇದು ಅಷ್ಟೊಂದು ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡಿಲ್ಲ ಆಲ್ಮೋಸ್ಟ್ ನಾನು ಅಪ್ಲೈ ಮಾಡಿದ್ದೆಲ್ಲ ನನ್ನ ಮುಖದ ಮೇಲೇನೆ ಇದೆ ಇನ್ನೊಂದು ಸೈಡು ಅಪ್ಲೈ ಮಾಡ್ಕೊಂಡೋಣ ಡೈರೆಕ್ಟ್ ಆಗಿ ಈ ತರ ಪೌಡರ್ ಪಫ್ ಅಲ್ಲಿ ತಗೊಂಡು ಅಪ್ಲೈ ಮಾಡ್ಕೋತೀನಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಪೌಡರ್ ಪಫ್ ನ ಈ ರೀತಿ ಡ್ರ್ಯಾಗ್ ಮಾಡಿದಾಗ ಸ್ಟ್ರೀಕ್ಸ್ ಮೂಡ್ತಾ ಇದೆ ಅಂದ್ರೆ ಲೈನ್ ಲೈನ್ ಮೂಡ್ತಾ ಇದೆ ಬಟ್ ಈ ತರ ನಾವು ಬ್ಲೆಂಡರ್ ತರಾನೇ ಬ್ಯೂಟಿ ಬ್ಲೆಂಡರ್ ತರಾನೇ ಡ್ಯಾಬ್ ಮಾಡಿದಾಗ ಲೈನ್ ಎಲ್ಲ ಹೋಗ್ತಾ ಇದೆ ಸೊ ಯಾ ನೀವು ನೋಡ್ಬೋದು ಫೌಂಡೇಶನ್ ತುಂಬಾನೇ ನೀಟಾಗಿ ಬ್ಲೆಂಡ್ ಆಗಿದೆ ಎಲ್ಲೂ ಪ್ಯಾಚ್ ಕಾಣಿಸ್ತಾ ಇಲ್ಲ ಈವನ್ ಆಗಿ ಬ್ಲೆಂಡ್ ಆಗಿದೆ ಫೌಂಡೇಶನ್ ಬ್ಯೂಟಿ ಬ್ಲೆಂಡರ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಫರ್ಟ್ ತುಂಬಾನೇ ಕಡಿಮೆ ಈಸಿಯಾಗಿ ನೀವು ಫೌಂಡೇಶನ್ ಅಪ್ಲೈ ಮಾಡ್ಕೋಬಹುದು ಬ್ಯೂಟಿ ಬ್ಲೆಂಡರ್ ಅಲ್ಲಿ ತುಂಬಾ ಸತಿ ಡ್ಯಾಬ್ ಮಾಡ್ಕೋಬೇಕು ಒಂದು ಕೆನ್ನೆ ಮೇಲೆ ಅಪ್ಲೈ ಮಾಡೋದಕ್ಕೆ ಒಂದು 50 ಸತಿ ಡ್ಯಾಬ್ ಮಾಡ್ಬೇಕು ಬಟ್ ಇದರಲ್ಲಿ ಜಸ್ಟ್ ಈ ರೀತಿ ಮಾಡಿ ಒಂದ್ 2-3 ಸತಿ ಈ ತರ ಡ್ಯಾಬ್ ಮಾಡಿದ್ರೆ ನೀಟಾಗಿ ಅಪ್ಲೈ ಆಗ್ಬಿಡ್ತು ಫೌಂಡೇಶನ್ ಸೊ ಯಾ ಚೆನ್ನಾಗಿದೆ ಟೆಕ್ನಿಕ್ ಇದು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಹತ್ರ ಇದ್ರ ಒಂದು ಪೌಡರ್ ಪಫ್ ಇದ್ರೆ ಇಲ್ಲಾಂದ್ರೆ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು 200 ರುಪೀಸ್ಗೆ ನಿಮಗೆ 2 ಪೌಡರ್ ಪಫ್ ಸಿಗುತ್ತೆ ಅಂಡರ್ ರುಪೀಸ್ 200 ಅಲ್ಲಿ ನಿಮಗೆ 2 ಪೌಡರ್ ಪಫ್ ಸಿಗುತ್ತೆ ಬೇಕಿದ್ರೆ ನನ್ನ ಹತ್ರ ಇರುವಂತ ಪೌಡರ್ ಪಫ್ ಇನ್ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ
ನನಗೊಂದು ಟೆಕ್ನಿಕ್ ಇಷ್ಟ ಆಯ್ತು ಆಕ್ಚುಲಿ ಸ್ಪೆಷಲಿ ಕಣ್ಣ ಕೆಳಗೆ ಅಪ್ಲೈ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ನೀವು ಫೌಂಡೇಶನ್ ಅಪ್ಲೈ ಮಾಡಬಹುದು ಅಂಡ್ ಈವನ್ ಕ್ರೀಮ್ ಕನ್ಸೀಲರ್ಸ್ ಕೂಡ ಅಪ್ಲೈ ಮಾಡಬಹುದು ಅನ್ಕೋತೀನಿ ಯಾಕಂದ್ರೆ ಫೌಂಡೇಶನ್ ಈ ತರ ಬ್ಲೆಂಡ್ ಆಗಿದೆ ಅಂದ್ರೆ ಕನ್ಸೀಲರ್ಸ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸೊ ಕಣ್ಣ ಕೆಳಗೆ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿದೆ ಟೆಕ್ನಿಕ್ ಇದು ಹಾಗಾಗಿ ಟ್ರೈ ಮಾಡಿಬಿಟ್ಟು ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವಿಡಿಯೋಗೆ ಅಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡಬಹುದು ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ ಅಲ್ಲಿ ತನಕ ಬೈ ಬೈ.